ನೀಲಗಿರಿ ಎಂಬ ಗ್ರಾಮದಲ್ಲಿ ಮಧ್ಯರಾತ್ರಿಯಲ್ಲಿ ಒಂದು ಮನೆಯಲ್ಲಿ ಒಂದು ಹೆಂಗಸು ಜೋರಾಗಿ ಕಿರುಚಿದಳು. ಆ ಶಬ್ದವನ್ನು ಕೇಳಿ ಗ್ರಾಮದಲ್ಲಿರುವವರೆಲ್ಲರೂ ಎಚ್ಚರವಾದರು. ಮನೆಯೊಳಗೆ ಹೋಗಿ ನೋಡಿದಾಗ ಆ ಹೆಂಗಸು ಗೋಡೆಗೆ ತಲೆಯನ್ನು ಹೊಡೆದುಕೊಂಡು ಜೋರಾಗಿ ಕಿರುಚುತ್ತಿದ್ದಳು. ಎಲ್ಲರೂ ಅವಳನ್ನು ತಡೆಯಲು ಪ್ರಯತ್ನ ಪಡುತ್ತಿದ್ದರು, ಆದರೆ ಯಾರಿಂದಲೂ ಆಗಲಿಲ್ಲ. ಅವಳು ಗೋಡೆಗೆ ತಲೆಯನ್ನು ಜೋರಾಗಿ ಹೊಡೆದುಕೊಳ್ಳುತ್ತಿದ್ದಳು. ಹಾಗೆ ಹೊಡೆದುಕೊಂಡೆ ಅಲ್ಲೇ ಬಿದ್ದು ಸತ್ತು ಹೋದಳು. ಮುಂದಿನ ದಿನ ಗ್ರಾಮದ ಜನರೆಲ್ಲ ಗ್ರಾಮದ ಮಧ್ಯೆ ಸೇರಿದರು. ಗ್ರಾಮದ ಹಿರಿಯವರಾದ ವೀರೇಂದ್ರ ಹೇಳಿದರು, ನಾವೆಲ್ಲರೂ ಭಯಪಡಬೇಕಾಗಿರುವ ದಿನಗಳ ಸಂಕೇತ ಹತ್ರ ಬಂದಿದೆ ಅನಿಸ್ತಿದೆ. ಈ ಅಮಾವಾಸ್ಯೆಯಿಂದ ಬರುವ ಅಮಾವಾಸ್ಯೆ ಒಳಗಡೆ ನಮ್ಮ ಗ್ರಾಮ ಖಾಲಿಯಾಗುತ್ತೆ ಅಂತ, ದುಷ್ಟ ಶಕ್ತಿಗಳು ಆಹ್ವಾನಿಸುತ್ತೆ ಅಂತ ನಮ್ಮ ಪೂರ್ವಿಕರು ಬರೆದಿರುವಂತ ಈ ತಾಳಪತ್ರದಲ್ಲಿದೆ. ದಣಿ ಅಂದ್ರೆ ನಮ್ಮೆಲ್ಲರಿಗೂ ಸಾವು ತಪ್ಪಿದ್ದಲ್ಲ, ಸಾವು ಯಾವ ರೂಪದಲ್ಲಿ ಬರುತ್ತೋ? ಎಲ್ಲರೂ ಮಾತಾಡುತ್ತಿರುವಾಗ ಆ ಗುಂಪಿನಲ್ಲಿದ್ದ ಒಂದು ಹೆಣ್ಣು ಜೋರಾಗಿ ನಗುತ್ತಾ ಕಿರುಚುತ್ತಾ ರಕ್ತವಾಂತಿ ಮಾಡಿ ಅಲ್ಲೇ ಬಿದ್ದಳು. ಅವಳ ಮುಖಕ್ಕೆ ನೀರು ಎರಚಿ ಎಬ್ಬಿಸಿದರು, ಆದರೆ ಎದ್ದ ಕೂಡಲೇ ಗೋಡೆಗೆ ತಲೆಯನ್ನು ಹೊಡೆದುಕೊಂಡು ಅಲ್ಲೇ ಬಿದ್ದು ಸತ್ತು ಹೋದಳು. ಮಧ್ಯರಾತ್ರಿಯಲ್ಲಿ ಇನ್ನೊಂದು ಮನೆಯಿಂದ ಯಾರೋ ಕಿರುಚುವ ಶಬ್ದ ಕೇಳಿಸಿತು. ಗ್ರಾಮದ ಜನರೆಲ್ಲ ಆ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ನೋಡಲು ಹೋದಾಗ ವಾಣಿ ಮೇಲೆ ದೆವ್ವ ಬಂದ ಹಾಗೆ ವರ್ತಿಸುತ್ತಿದ್ದಳು. ಅವಳ ಕಣ್ಣುಗಳು ಬಿಳಿಯಾದವು, ಅವಳ ಕೂದಲು ಗಾಳಿಯಲ್ಲಿ ಹಾರಾಡುತ್ತಿತ್ತು. ಇದೇ ರೀತಿ ಇನ್ನೊಂದು ಮನೆಯಲ್ಲಿ ಸಂಜಯ್ ಕೂಡ ಹೀಗೆ ಮಾಡುತ್ತಿದ್ದ. ಅದೇ ರೀತಿ ಇನ್ನೊಂದು ಮನೆಯಲ್ಲಿ ಒಂದು ಚಿಕ್ಕ ಮಗು ವೀಣಾ ಇದೇ ರೀತಿ ಜೋರಾಗಿ ಅಳುತ್ತಿದ್ದಳು. ಆ ಮೂರು ಜನ, ವಾಣಿ, ವೀಣಾ ಮತ್ತು ಸಂಜಯ್, ಗೋಡೆಗೆ ತಲೆ ಹೊಡೆದುಕೊಂಡು ಸತ್ತು ಹೋದರು. ಅದೇ ಸಮಯದಲ್ಲಿ ಪಾವನಿ ಎಂಬ ಚಿಕ್ಕ ಹುಡುಗಿ ಅಳುವ ಶಬ್ದ ಕೇಳಿ ಗ್ರಾಮದ ಜನರೆಲ್ಲ ಆ ಮನೆಯೊಳಗೆ ಹೋದರು. ಪಾವನಿಯನ್ನು ಅವರ ಅಪ್ಪ ಎಳೆದಿದ್ದಕ್ಕಾಗಿ ಅವಳು ಸ್ವಲ್ಪ ಸಮಯದಲ್ಲಿಯೇ ಸರಿ ಹೋದಳು. ಧೀರಜ್ ಕೂಡಲೇ ಅವರ ಅಣ್ಣನಿಗೆ ಕರೆ ಮಾಡಿದ. ಅಣ್ಣ, ಪಾವನಿಗೆ ನಡೆದಿದ್ದೆಲ್ಲ ಅವನ ಹತ್ರ ಹೇಳ್ದ. ಏನಪ್ಪ, ಯಾರು ನಿಮ್ಮಣ್ಣ, ಈ ಸಮಸ್ಯೆ ಬಗೆಹರಿಸ್ತಾನ? ನಮ್ಮಣ್ಣ ಶ್ರೀಮಾನ್ ಡಾಕ್ಟರ್ ಓದಿದ್ದಾರೆ. ನಮ್ಮ ದೇಶದ ಗ್ರಂಥಗಳು ಪುರಾಣಗಳು ಓದಿ ಎಷ್ಟೋ ಪ್ರಯೋಗಗಳು ಮಾಡಿದ್ದಾರೆ. ಕ್ಷುದ್ರ ಶಕ್ತಿಗಳ ಮೇಲೆ ಬಹಳ ಪರಿಶೋಧನೆ ಮಾಡಿದ್ದಾರೆ. ಅಣ್ಣ ಬರ್ತಿದ್ದಾರೆ, ನಮ್ಮ ಸಮಸ್ಯೆ ತೀರಿಸ್ತಾರೆ. ಶ್ರೀಮಾನ್ ಗ್ರಾಮದ ಒಳಗೆ ಬಂದ ಕೂಡಲೇ ಜೋರಾಗಿ ಬಿರುಗಾಳಿ ಬೀಸಿತು. ಬರದೆ ಸಿಡಿಲು ಬಡಿದಿತು. ಶ್ರೀಮಾನ್ ತಮ್ಮ ಧೀರಜ್ನ ಮನೆಗೆ ನಡೆದುಕೊಂಡು ಹೋಗುವಾಗ ಗ್ರಾಮದಲ್ಲಿ ಎಲ್ಲರ ಮನೆಯಲ್ಲೂ ಯಾರಾದರೂ ಒಬ್ಬರು ಅಳುವ ಶಬ್ದ ಕೇಳಿಸುತ್ತಿತ್ತು. ಹಾಗೆ ನಡೆದುಕೊಂಡು ಬಂದು ಧೀರಜ್ನ ಮನೆಯಲ್ಲಿ ಪಾವನಿಯ ಮುಖವನ್ನು ನೋಡಿದ. ಅಮ್ಮ ಪಾವನಿ, ಏನಾಯ್ತಮ್ಮ? ಅಣ್ಣ, ಮಗುಗೆ ನೆನ್ನೆಯಿಂದ ಇರುತ್ತಮ್ಮ. ಯಾರೋ ನನ್ನ ಕತ್ತನ್ನು ನುಸುಕುವ ಹಾಗೆ, ಯಾರೋ ನನ್ನ ತಲೆಯನ್ನು ಹಿಡಿದು ಕಲ್ಲನ್ನು ಹೊಡೆಯುವ ಹಾಗೆ ಇದೆ. ಯಾರೋ ನನ್ನ ತಲೆಗೆ, ನನ್ನ ಕೈಗೆ, ಕಾಲಿಗೆ, ಮುಖಕ್ಕೆ ಸೂಜಿಯಿಂದ ಚುಚ್ಚುವ ಹಾಗಿದೆ. ನನಗೆ ಆಗುತ್ತಿಲ್ಲ ದೊಡ್ಡಪ್ಪ. ಧೀರಜ್, ನಾನು ಇನ್ನ ಹತ್ರ ಬರ್ಬೇಕಾದ್ರೆ ಊರಲ್ಲಿ ಸಾಕಷ್ಟು ಮನೆಗಳಿಂದ ವಿಕೃತವಾಗಿ ಅಳಲು ಹುಚ್ಚಿಡ್ದಂಗೆ ನಗು ಕೇಳ್ಪಟ್ಟೆ. ನಡಿ, ಗ್ರಾಮದಲ್ಲಿ ಎಲ್ಲ ಮನೆಯನ್ನು ನೋಡೋಣ. ಶ್ರೀಮಾನ್ ಗ್ರಾಮದವರ ಜೊತೆ ಹೋಗಿ ಊರಲ್ಲಿರುವ ಎಲ್ಲರ ಮನೆಗೂ ಹೋದ. ಎಲ್ಲರ ಮನೆಯಲ್ಲೂ ಜನ ದೆವ್ವ ಹಿಡಿದ ಹಾಗೆ ವರ್ತಿಸುತ್ತಿದ್ದರು. ಅವರ ಬಳಿ ಏನಾಯಿತು ಎಂದು ಕೇಳಿದಾಗ ಪಾವನಿಯ ಹಾಗೆಯೇ ಎಲ್ಲರೂ ಉತ್ತರ ನೀಡಿದರು. ಶ್ರೀಮಾನ್ ಎಲ್ಲರ ಸ್ಥಿತಿಯನ್ನು ನೋಡಿ ಹೇಳಿದ, ತಮ್ಮ ನನ್ನ ನಿಮ್ಮ ಗ್ರಾಮದ ಕಲ್ಬಂಡೆ ಹತ್ರ ಕರ್ಕೊಂಡು ಹೋಗು. ಅಲ್ಲಿ ಕೆಳಗೆ ಅಗೆದು ನೋಡಿದಾಗ ಅಲ್ಲಿ ಕೆಲವು ಮಂತ್ರ ಮಾಡಿದ ಬೊಂಬೆಗಳಿದ್ದವು. ಅದನ್ನು ನೋಡಿದ ಕೂಡಲೇ ಶ್ರೀಮಾನ್ಗೆ ಎಲ್ಲವೂ ತಿಳಿಯಿತು. ಗ್ರಾಮದ ಹಿರಿಯರನ್ನು ಕರೆದು ಗ್ರಾಮದಲ್ಲಿರುವ ಜನರನ್ನೆಲ್ಲರನ್ನೂ ಕರೆದರು. ಶ್ರೀಮಾನ್ರವನೇ, ಈ ಬೊಂಬೆಗಳಿಗೆ ನಮ್ಮೂರಿನ ಸಾವಕ್ಕೆ ಏನ್ ಸಂಬಂಧ? ನೀವೇ ನಮ್ಮನ್ನ ನಮ್ಮ ಗ್ರಾಮದ ಪ್ರಜೆಗಳನ್ನ ಕಾಪಾಡಬೇಕು ಸರ್. ಜಾಗೃತಿಯಿಂದ ಕೇಳಿ ಎಲ್ರು, ಇದು ತುಂಬಾ ದೊಡ್ಡ ಸಮಸ್ಯೆ. ಎಲ್ಲರೂ ಗಮನದಿಂದ ಶ್ರೀಮಾನ್ ಹೇಳುವುದನ್ನು ಭಯದಲ್ಲಿಯೇ ಕೇಳಿದರು.
ಇಲ್ಲಿವರೆಗೂ ನನ್ನ ನೋಡಿ ಕೇಳಿರೋದ್ರಲ್ಲಿ ಈ ಸಮಸ್ಯೆ ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಕುಟುಂಬಕ್ಕೆ ಇರ್ತಿತ್ತು. ಆದರೆ ಇಲ್ಲಿ ಸಂಪೂರ್ಣ ಗ್ರಾಮಕ್ಕೆ ಇರೋದು ನನ್ನ ಜೀವಮಾನದಲ್ಲೇ ಮೊದಲನೇ ಸರಿ ನೋಡ್ತಾ ಇದ್ದೀನಿ. ನಿಮ್ಮ ಸಂಪೂರ್ಣ ಗ್ರಾಮಕ್ಕೆ ವಾಮಾಚಾರ ಮಾಡ್ತಿದ್ದಾರೆ. ವಾಮಾಚಾರನ ಗ್ರಾಮದಲ್ಲಿ ಎಲ್ರಿಗೂ ಯಾಕೆ? ಸಾಧಾರಣವಾಗಿ ವಾಮಾಚಾರ ಸೇಡಿಂದ, ಪ್ರತೀಕಾರದಿಂದ, ಹಣಕ್ಕಾಗಿನೋ ಪದವಿಗೋಸ್ಕರನೋ ಕೊಲ್ಲೋದಕ್ಕೋ ಮಾಡ್ತಾರೆ. ಆದರೆ ಇಲ್ಲಿ ಮಾತ್ರ ಬೇರೆ ಯಾವುದಕ್ಕೋಸ್ಕರನೂ ಮಾಡ್ತಿದ್ದಾರೆ, ಅಲ್ಲ ಮಾಡಿಸ್ತಾ ಇದ್ದಾರೆ. ಹಾಗೆ ಮಾಡಿಸ್ತಿರೋದು ಯಾರು ಸರ್? ಆದಷ್ಟು ಬೇಗ ತಿಳಿಯುತ್ತೆ. ಇದೆಲ್ಲ ನಡೆಯುವಾಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಜೋರಾಗಿ ಕಿರುಚುತ್ತಾ, ಹುಚ್ಚನ ಹಾಗೆ ನಗುತ್ತಾ ಶ್ರೀಮಾನನ್ನು ಕೊಲ್ಲಲು ಅವನ ಬಳಿ ಹೋದ. ಆದರೆ ಅಲ್ಲಿದ್ದ ಗ್ರಾಮದವರೆಲ್ಲ ಅವನನ್ನು ತಡೆದರು. ಅವನು ಅಲ್ಲಿಯೇ ಜೋರಾಗಿ ಕಿರುಚುತ್ತಾ, ಅಳುತ್ತಾ, ರಕ್ತವಾಂತಿ ಮಾಡಿ ಸತ್ತು ಹೋದ. ನಾಳೆ ಮುಂಜಾನೆ ನೀಲಗಿರಿ ಕಾಡಿಗೆ ಹೋಗ್ಬೇಕು. ಕೆಲವು ಮೂಲಿಕೆಗಳು ಹೊತ್ತದ ಮಣ್ಣು ತರಬೇಕು. ನನ್ನ ಜೊತೆ ಭದ್ರಮರವರು ಬರ್ತಾರೆ. ಶ್ರೀಮಾನ್ ಮತ್ತು ವೀರೇಂದ್ರ ನೀಲಗಿರಿ ವನಕ್ಕೆ ಹೋದರು. ಶ್ರೀಮಾನ್ ಔಷಧಿಗಾಗಿ ಗಿಡವನ್ನು ಕಿತ್ತಬೇಕಾದರೆ ಅಲ್ಲಿ ದೂರದಲ್ಲಿ ಒಂದು ಗುಡಿಸಲು ಇತ್ತು. ಆ ಗುಡಿಸಲಿನಿಂದ ಮಂತ್ರಗಳ ಶಬ್ದ ಕೇಳಿಸುತ್ತಿತ್ತು. ಭದ್ರಮರವರೇ, ಆ ಗುಡಿಸಲಲ್ಲಿ ಯಾರಿರ್ತಾರೆ? ಸರ್, ಯಾರೊಬ್ಬ ತಾತ ಇರ್ತಾರೆ. ಅವರು ಸಾಧುನೋ ಹುಚ್ಚಾನೋ ಯಾರಿಗೂ ಅರ್ಥ ಆಗಲ್ಲ. ಗ್ರಾಮಕ್ಕೆ ಬಂದ್ರು ಯಾರ ಜೊತೆ ಏನು ಮಾತಾಡದೆ ಹಂಗೆ ಹೊರಟೋಗ್ತಾರೆ. ರಾತ್ರಿ ಸಮಯದಲ್ಲಿ ಹಿಂಗೆ ಹರಿಸ್ತಾ ಇರ್ತಾನೆ. ಅವನ ಜೊತೆ ಯಾರು ಸೇರೋದಿಲ್ಲ. ಭದ್ರಮ್ರವರೇ, ನೀವಿಲ್ಲೇ ಇರಿ, ನಾನು ಹೋಗಿ ಬರ್ತೀನಿ. ಹಾಗೆ ಹೇಳಿ ಅವನು ಒಬ್ಬಂಟಿಯಾಗಿ ಆ ಬೆಟ್ಟದಲ್ಲಿರುವ ಗುಡಿಸಲ ಬಳಿ ಹೋದ. ಆ ಗುಡಿಸಲ ಬಾಗಿಲಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿದರು. ಅದನ್ನು ತೆಗೆದು ನೋಡಿದ. ಒಂದು ಸಣ್ಣ ಬೆಳಕಿನಲ್ಲಿ ಒಬ್ಬ ಕಪ್ಪು ಬಟ್ಟೆಯಲ್ಲಿ ಬಹಳ ಚಿಕ್ಕ ಗೊಂಬೆಗಳನ್ನು ರಂಗೋಲಿ ಮೇಲೆ ಇಟ್ಟನು. ಅಲ್ಲಿರುವ ಕೆಲವು ಬೊಂಬೆಗಳನ್ನು ಸೂಜಿಯಲ್ಲಿ ಚುಚ್ಚಿದ್ದವು, ಕೆಲವು ಬೊಂಬೆಗಳನ್ನು ಬೆಂಕಿಯಲ್ಲಿ ಸುಡಲಾಗಿತ್ತು. ಯಾರು ನೀನು? ಇದೆಲ್ಲ ಯಾಕೆ ಮಾಡ್ತಾ ಇದೀಯಾ? ನೀನು ತಿಳ್ಕೊಂಡೇನು ಮಾಡೋಕ್ಕಾಗಲ್ಲ, ಹೊರಟೋಗು. ಶ್ರೀಮಾನ್ ಅವನ ಬಗ್ಗೆ, ಅವನ ಓದಿನ ಬಗ್ಗೆ, ಆ ಮಂತ್ರವಾದಿಯ ಬಳಿ ಎಲ್ಲವನ್ನೂ ಹೇಳಿದನು. ನಾನು ಈ ಊರ್ನವ್ರನ್ನ ಕಾಪಾಡಕ್ ಬಂದೆ. ಹಾಗಿದ್ರೆ ಈ ಊರ್ನವ್ರ ವಾಮಾಚಾರ ಮಾಡ್ತಿರೋದು ನೀನೇ ಅಂತಂಗಾಯ್ತು. ನಿನ್ ಈಗ್ಲೇ ಈ ಊರ್ನವ್ರ ಕೈಯಿಂದ ಸಾಯಿಸ್ತೀನಿ ನೋಡು. ಧರಣಿ, ನಾನು ಮಾಂತ್ರಿಕ ಆದ್ರೂ ಅಮಾಯಕರನ್ನ ಸಾಯಿಸೋ ದುಷ್ಟ ಅಲ್ಲ. ಇದನ್ನೆಲ್ಲ ನಂತರ ಮಾಡಿಸ್ತಿರೋದು ಬಿಬ್ರುಕ. ಆ ವಯಸ್ಸಾದ ಮಂತ್ರವಾದಿ ಶ್ರೀಮಾನ್ ಬಳಿ ಎಲ್ಲವನ್ನೂ ಹೇಳುತ್ತಿರುವಾಗ ಗುಡಿಸಲ ಹೆಂಚಿನಲ್ಲಿ ಒಂದು ವಿಚಿತ್ರವಾದ ಆಕಾರ ಆಡುತ್ತಿತ್ತು. ಬೊಂಬೆ ಆಡ್ತಿದೆ ಅಂದ್ರೆ ಬಿಬ್ರುಕ ಬರ್ತಾ ಇದ್ದಾಳೆ. ನಿನ್ನ ಪ್ರಾಣಕ್ಕೆ ಅಪಾಯ ದಣಿ, ಹೊರಟೋಗ್ರಿ, ಹೊರಟೋಗಿ. ವಯಸ್ಸಾದ ಮಂತ್ರವಾದಿ ಹೇಳಿದ್ದನ್ನೆಲ್ಲ ಕೇಳಿ ಶ್ರೀಮಾನ್ ಹೊರಗೆ ಬಂದ. ಒಂದು ಹೆಮ್ಮರದ ಹಿಂದೆ ನಿಂತು ಆ ಗುಡಿಸಲನ್ನು ನೋಡುತ್ತಿದ್ದ. ಒಂದು ಭಯಂಕರವಾದ ಆತ್ಮ ಕಪ್ಪು ಬಟ್ಟೆಯಲ್ಲಿ ಗುಡಿಸಲಿನ ಒಳಗೆ ಹೋಯಿತು. ಹಾಗಿದ್ರೆ ತಾತ ಹೇಳಿದ್ದೆಲ್ಲ ನಿಜ ಅಂದಂಗೆ ಆಯ್ತು. ಈ ಊರ್ನವರು ತುಂಬಾ ಅಪಾಯದಲ್ಲಿದ್ದಾರೆ. ಅವನು ಕೂಡಲೇ ಬೆಟ್ಟದಿಂದ ಕೆಳಗೆ ಇಳಿದು ವೀರೇಂದ್ರ ಬಳಿ ಓಡಿ ಬಂದ. ಭದ್ರಮ್ರವರೇ, ಕೂಡಲೇ ನಡೀರಿ. ಶ್ರೀಮಾನ್ ಮತ್ತು ವೀರೇಂದ್ರ ಒಟ್ಟಿಗೆ ಗ್ರಾಮದೊಳಗೆ ಬಂದರು. ಧೀರಜ್ ಹಾಗೂ ಗ್ರಾಮದ ಜನರನ್ನು ಭೇಟಿ ಮಾಡಿದರು. ಕೇಳಿ, ವಾಮಾಚಾರ ಮಾಡಿಸ್ತಿರೋದು ಮನುಷ್ಯರಲ್ಲ, ಬಿಬ್ರುಕ. ಬಿಬ್ರುಕ? ಬಿಬ್ರುಕ ಅಂದ್ರೆ? ಬಿಬ್ರುಕ ಅಂದ್ರೆ ಅತ್ಯಂತ ಶಕ್ತಿ ಸಂಪಾದಿಸಿರೋ ಪ್ರೇತಾತ್ಮ. ಅದು ಮನುಷ್ಯ ರೂಪದಲ್ಲಿ ಅಥವಾ ಜಂತು ರೂಪದಲ್ಲಿ ತಿರುಗುತ್ತಾ ಅದನ್ಕೊಂಡಿದ್ ಸಾಸುತ್ತೆ. ಬಿಬ್ರುಕ ಮನುಷ್ಯ ರೂಪದಲ್ಲಿ ಇದೆ. ಇವಾಗ ನಿಮ್ಮ ಪೂರ್ವಿಕರು ಬರೆದಿರೋ ತಾಳಪತ್ರದಲ್ಲಿ ಮಂತ್ರಶಕ್ತಿಯಿಂದ ಅದು ಪುಲಿಮೇರು ಒಳಗಡೆ ಕಾಲಿಡಿದ ಹಾಗೆ ಮಂತ್ರವಾದಿಯಾಗಿರೋ ತಾತನ ಸಹಾಯದಿಂದ ಸಂಪೂರ್ಣ ಗ್ರಾಮಕ್ಕೆ ವಾಮಾಚಾರ ಮಾಡಿಸ್ತಿದ್ದಾಳೆ. ಸರ್, ಯಾಕಿದೆಲ್ಲ ಮಾಡಿಸ್ತಿದ್ದಾರೆ? ಬರೋ ಅಮಾವಾಸ್ಯೆ ಒಳಗಡೆನೆ ಈ ಗ್ರಾಮವನ್ನು ಅಂತ್ಯ ಮಾಡ್ತಾಳೆ. ಬರುವಂಥ ಅಮಾವಾಸ್ಯೆ ಪ್ರತಿ 900 ವರ್ಷಗಳಿಗೆ ಒಮ್ಮೆ ಬರುವಂಥ ಖಗೋಳ ಅಮಾವಾಸ್ಯೆ. ಆ ದಿನವೇ ಆ ಬಿಬ್ರುಕ ಈ ಗ್ರಾಮಕ್ಕೆ ಕಾಳಿಟ್ಟು ಗ್ರಾಮವನ್ನು ತನ್ನ ಸ್ವಂತ ಮಾಡ್ಕೊಳ್ತಾಳೆ. ಇದಕ್ಕೆ ಕಾರಣ, ಪೂರ್ವಕಾಲದಲ್ಲಿ ಅದಿಲ್ಲೇ ಇರ್ತಿತ್ತು. ಪುನಃ ತನ್ನ ಪ್ರದೇಶವನ್ನು ಸ್ವಂತ ಮಾಡ್ಕೊಳ್ಳೋಕ್ಕೋಸ್ಕರ ಖಗೋಳ ಅಮಾವಾಸ್ಯೆವರೆಗೂ ಕಾದು ನೋಡಿ ಈಗ ಇದನ್ನೆಲ್ಲ ಮಾಡ್ತಿದ್ದಳಂತೆ. ಹಾಗಿದ್ರೆ ಗ್ರಾಮಸ್ಥರು ಸಾಯಿಸ್ತಿರೋದಕ್ಕೆ? ಇಲ್ಲೇ ಅಸಲಿ ರಹಸ್ಯ ಇರೋದು. ಬಿಬ್ರುಕ ಗ್ರಾಮಸ್ಥರನ್ನ ಮಾಂತ್ರಿಕನಿಂದ ಸಾಯಿಸಿ ಆತ್ಮಗಳನ್ನ ವಶಪಡಿಸ್ಕೊಂಡು ಆತ್ಮಗಳಿಗೆಲ್ಲ ನಾಯಕಿಯಾಗಬೇಕು ಅನ್ಕೊಂಡಿದ್ದಾಳೆ. ಇದಕ್ಕೆ ಬರುವಂತ ಖಗೋಳ ಅಮಾವಾಸ್ಯೆನೇ ಮುಹೂರ್ತ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಶ್ರೀಮಾನ್ರವರೇ? ತ್ರೀನುಕತ್ತಿ ದೀಪ, ಗ್ರಾಮ ನಿರ್ಮಾನುಷ, ಬಿಬ್ರುಕ ಆಗಮನ, ದಶದೀಪ ಇದರ ಅಂತ್ಯ. ಅಯ್ಯ, ಅರ್ಥ ಆಗ್ಲಿಲ್ಲ. ಅಮಾವಾಸ್ಯೆಗಿನ್ನೂ 2 ದಿನಗಳೇ ಬಾಕಿ ಇದೆ. ಎಲ್ಲರೂ ಗ್ರಾಮ ಬಿಟ್ಟು ಹೊರಟೋಗಿ, ನನ್ನ ಜೊತೆ 10 ಜನ ಮಾತ್ರನೇ ಪುಲಿಮೇರು ಗ್ರಾಮದಲ್ಲಿರಿ. ಮಿಕ್ಕವರೆಲ್ಲ
ಕೂಡಲೇ ಗ್ರಾಮ ಬಿಟ್ಟು ಹೊರಟೋಗಿ. ಶ್ರೀಮಾನ್ ಹೇಳಿದ ಹಾಗೆಯೇ ಎಲ್ಲರೂ ಗ್ರಾಮವನ್ನು ಬಿಟ್ಟು ಹೊರಗೆ ಹೋದರು. ಶ್ರೀಮಾನ್ನ ಜೊತೆ ಗ್ರಾಮದ 10 ಜನರು ಮಾತ್ರ ಗ್ರಾಮದ ಒಂದು ಗುಹೆಯಲ್ಲಿ ಅಡಗಿದ್ದರು. ಆ ಅಮಾವಾಸ್ಯೆ ದಿನವೂ ಬಂದಿತು. ದೂರದಲ್ಲಿ ಆ ಮಂತ್ರವಾದಿ, ಅವರ ಹಿಂದೆ ಕಪ್ಪು ಬಟ್ಟೆಯಲ್ಲಿ ಗ್ರಾಮದ ಒಳಗೆ ಬಂದನು. ಗ್ರಾಮದ ಮಧ್ಯದಲ್ಲಿ ಬಂದು, ವಿಪ್ರಕ, ನೀನು ಹೇಳ್ದಂಗೆ ಈ ಗ್ರಾಮನ ನೀನು ಕೊಡ್ತಾ ಇದ್ದೀನಿ, ಇನ್ನು ನನ್ನ ಬಿಟ್ಟು ಬಿಡು. ಬಿಡಬೇಕಾ? ಸರಿ, ಹೀಗೆ ಹೇಳಿ ವಿಭ್ರಕ ಆ ಮಂತ್ರವಾದಿಯನ್ನು ಕತ್ತು ಹಿಸುಕಿ ಸಾಯಿಸಿದಳು. ಹೊರಟೋಗೋ, ಈ ಭೂಮಿ ಬಿಟ್ಟು ಹೊರಟೋಗೋ. ವಿಭ್ರಕ ಗ್ರಾಮದ ಮಧ್ಯದಲ್ಲಿ ಕುಳಿತು ಕಣ್ಣು ಮುಚ್ಚಿಕೊಂಡು ಮಂತ್ರ ಜಪಿಸುತ್ತಿದ್ದಳು. ಶ್ರೀಮಾನ್ ಜೊತೆಗೆ ಗ್ರಾಮದ 10 ಜನರು ದೀಪವನ್ನು ಹಚ್ಚಿದರು. ಆ 10 ಜ್ಯೋತಿಗಳ ಮೇಲೆ ಶ್ರೀಮಾನ್ ಆಹ್ವಾನಿತ ವಿಭೂತಿಯನ್ನು ಹಾಕಿದರು. ಆ ಪಂಜುಗಳು ಉರಿಯತೊಡಗಿದವು. ಆ 10 ಜನ ವಿಭ್ರಕಾಳನ್ನು ಎಲ್ಲಾ ಕಡೆಯಿಂದ ಸುತ್ತುವರೆದು ನಿಂತರು. ವಿಭ್ರಕ ತನ್ನ ಕಣ್ಣುಗಳನ್ನು ತೆರೆದು ಎಲ್ಲರನ್ನೂ ನೋಡಿ ಮಂತ್ರವನ್ನು ಹೇಳುವ ಮೊದಲೇ, ದಶದೀಪ ಶಿರಸಲಂಕಾರ ನಿನ್ನ ಅಂತ್ಯ, ದಶದೀಪ ಶಿರಸಲಂಕಾರ ನಿನ್ನ ಅಂತ್ಯ, ದಶದೀಪ ಶಿರಸಲಂಕಾರ ನಿನ್ನ ಅಂತ್ಯ, ದಶದೀಪ ಶಿರಸಲಂಕಾರ ನಿನ್ನ ಅಂತ್ಯ. ಆ 10 ಜನ ಸೇರಿ ವಿಭ್ರಕಾಳ ತಲೆಯ ಮೇಲೆ 10 ದೀಪಗಳನ್ನು ಇಟ್ಟು ಶ್ರೀಮಾನ್ ಹೇಳಿಕೊಟ್ಟ ಮಂತ್ರವನ್ನು ಹೇಳಲಾರಂಭಿಸಿದರು. ವಿಭ್ರಕ ಕಿರುಚುತ್ತ ಮಾಂಸದ ಮುದ್ದೆಯಾದಳು. ಅವರು ಆದರೂ ನಿಲ್ಲಿಸದೆ ಮಂತ್ರವನ್ನು ಜಪಿಸುತ್ತಲೇ ಇದ್ದರು. ಅವಳ ಮಾಂಸದ ಮುದ್ದೆ ಅಸ್ಥಿಪಂಜರವಾಯಿತು. ಅವಳು ಅಲ್ಲೇ ಸುಟ್ಟು ಬೂದಿಯಾದಳು. ಅಂದಿನಿಂದ ಇಲ್ಲಿಯವರೆಗೂ ನೀಲಗಿರಿ ಗ್ರಾಮದವರು ಆರೋಗ್ಯವಾಗಿ ಸಂತೋಷದಿಂದ ಬದುಕುತ್ತಿದ್ದಾರೆ.